ಕುಡಿಯೋದ್ರಿಂದ ತಲೆನೋವೊಂದೇ ಅಲ್ಲ, ಮಾನಸಿಕ ತೊಂದರೆಗಳು ಕೂಡ ಪರಿಹಾರಗೊಳ್ಳುತ್ತವೆ ಎಂದು ಅನಾದಿ ಕಾಲದಿಂದಲೂ ಹೇಳುತ್ತಾ ಬರಲಾಗುತ್ತಿದೆ. ಟೀಯ ಬಗ್ಗೆ ಕೆಲವು ವಿವರಗಳನ್ನ ಹೇಳುತ್ತೇನೆ ಎಂದು ನಮ್ಮ ಯೋಯೋ ಟಿವಿ ಮುಖಾಂತರ. ಹಾಗಾದ್ರೆ ಬನ್ನಿ, ಗ್ರೀನ್ ಟೀ ಕುಡಿಯೋದ್ರಿಂದ ಏನೆಲ್ಲ ಒಳ್ಳೇದಾಗುತ್ತೆ, ಸಾಮಾನ್ಯ ಟೀ ಕುಡಿಯೋದ್ರಿಂದ ಏನೆಲ್ಲ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ತಿಳಿಯೋಣ. ಅದರಲ್ಲೂ ಮುಖ್ಯವಾಗಿ ಇವತ್ತು ಗ್ರೀನ್ ಟೀ ಬಗ್ಗೆ ಮಾತಾಡೋಣ. ಅದರಲ್ಲಿ ಗ್ರೀನ್ ಟೀ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ದೇಹದ ತೂಕವನ್ನ ಇದು ನಿಯಂತ್ರಣದಲ್ಲಿಡುತ್ತದೆ, ತ್ವಚೆಯ ಸೌಂದರ್ಯವನ್ನ ಹೆಚ್ಚಿಸುತ್ತದೆ, ಹೀಗೆ ಇದರಿಂದ ನಾನಾ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಭಾರತದಲ್ಲಿ ಗ್ರೀನ್ ಟೀಗಿಂತ ಬ್ಲ್ಯಾಕ್ ಟೀಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡುತ್ತಾ ಬಂದಿದ್ದಾರೆ ಜನರು. ಹೆಚ್ಚಿನವರು ಬ್ಲ್ಯಾಕ್ ಟೀಯನ್ನ ಕುಡಿಯೋದಿಲ್ಲ, ಆದರೆ ಆರೋಗ್ಯಕ್ಕೆ ಹಾಲು ಹಾಕಿ ಮಾಡಿರುವ ಟೀಗಿಂತ ಬ್ಲ್ಯಾಕ್ ಟೀನೇ ಬಹಳ ಒಳ್ಳೆಯದು ಎಂದು ಹೇಳಲಾಗ್ತಾ ಇದೆ. ಇನ್ನು ಗ್ರೀನ್ ಟೀ ಕಹಿ ಇರೋದ್ರಿಂದ ಹೆಚ್ಚಿನವರು ಕುಡಿಯಲು ಇಷ್ಟಪಡೋದಿಲ್ಲ. ಅಂಥವರು ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನಗಳು ಪಡಿಬಹುದು ಅಂದ್ರೆ, ಮೊದಲನೇದು ಟೀಯಲ್ಲಿ ಸಣ್ಣ ಪ್ರಮಾಣದ ನೈಸರ್ಗಿಕ ಫ್ಲೋರೈಡ್ ಎಂಬ ರಾಸಾಯನಿಕ ಅಂಶ ಇದ್ದು ಅದು ಹಲ್ಲಿನ ಕ್ಷಯವನ್ನ ತಡೆಯುತ್ತದೆ. ಎರಡನೇದಾಗಿ ಗ್ರೀನ್ ಟೀಯನ್ನ ಕುಡಿಯೋದ್ರಿಂದ ಅದರಲ್ಲಿರುವ ಕ್ಯಾಟಿನ್ ಅಂಶವು ದೇಹದಲ್ಲಿರುವ ಕೊಬ್ಬಿನ ಅಂಶವನ್ನ ನೀಡಿ ದೇಹದ ತೂಕವನ್ನ ಕಡಿಮೆ ಮಾಡುವಲ್ಲಿ ಸಹಕರಿಸುತ್ತದೆ. ಅದರಲ್ಲೂ ಹೊಟ್ಟೆ ಕರಗಿಸಲು ಇದು ಹೆಚ್ಚು ಸಹಕಾರಿ ಎಂದು ಹೇಳಲಾಗುತ್ತದೆ. ಇನ್ನು ಮೂರನೇ ಅಂಶ ಏನಪ್ಪಾ ಅಂದ್ರೆ, ಟೀಯಲ್ಲಿರುವ ಪೋಲೋಪೆಪ್ನಾಲ್ಸ್ ಎಂಬ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಗುಣಗಳು ಪುಷ್ಕಲವಾಗಿವೆ ಎಂದು ಹೇಳಲಾಗ್ತಾ ಇದೆ. ಹೀಗಾಗಿ ಟೀಯಲ್ಲಿರುವ ಪೋಲೋಪೆಪ್ನಾಲ್ಸ್, ಇದರಲ್ಲೂ ಅಧಿಕೃತವಾಗಿ ಕ್ಯಾಟಚಿನ್ ಜೈವಿಕ ಚಟುವಟಿಕೆಗಳು ಕ್ಯಾನ್ಸರ್ ಅನ್ನ ತಡೆಗಟ್ಟುವಲ್ಲಿ ಸಹಕರಿಸುತ್ತವೆ ಎಂದು ಸಂಶೋಧನೆಯ ಪ್ರಕಾರ ತಿಳಿಸಲಾಗಿದೆ. ಇನ್ನು ನಾಲ್ಕನೇ ಅಂಶ, ಪ್ರತಿದಿನ ಒಂದು ಅಥವಾ ಎರಡು ಲೋಟ ಟೀ ಕುಡಿಯೋದ್ರಿಂದ ಮಹಿಳೆಯರಲ್ಲಿ ಆಗುವ ತೀವ್ರ ಅಪಧಮನಿ ಕಾಠಿಣ್ಯವನ್ನ 50% ಕಡಿಮೆ ಮಾಡಬಹುದಂತ ಸ್ನೇಹಿತರೆ. ಇನ್ನು ಐದನೇ ವಿಷಯ ಏನಪ್ಪಾ ಅಂದ್ರೆ, ಗ್ರೀನ್ ಅಂದ್ರೆ ಹಸಿರು, ವೈಟ್ ಅಂದ್ರೆ ಬಿಳಿ, ಮತ್ತು ಕಪ್ಪು ಅಂದ್ರೆ ಬ್ಲ್ಯಾಕ್, ಈ ಟೀಗಳನ್ನ ದೀರ್ಘಕಾಲ ಬಳಸೋದ್ರಿಂದ 60% ಪಾರ್ಶ್ವವಾಯು ಆಗೋದನ್ನ ಸಂಭವಿಸೋದನ್ನ ತಡೆಯಬಹುದಂತೆ. ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ, ಒಂದು ದಿನದಲ್ಲಿ ಒಂದು ಅಥವಾ ಎರಡು ಕಪ್ ಟೀ ಕುಡಿಯೋದ್ರಿಂದ ನೆನಪಿನ ಶಕ್ತಿ, ಮೆಮರಿ ಪವರ್ ಹೆಚ್ಚಾಗುತ್ತಂತೆ. ಹಾಗಾದ್ರೆ ಇನ್ನು ಅಲಸ್ಯ ಯಾಕೆ, ಹೇಳಿದಷ್ಟು ಪ್ರಮಾಣದಲ್ಲಿ ಮಾತ್ರ ಕುಡೀರಿ, ಅತಿ ಹೆಚ್ಚು ವರ್ಜಿತ, ಅತಿ ಕಡಿಮೆ ಕೂಡ ವರ್ಜಿತವೆ. ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವೀಕರಿಸಿ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿಟ್ಕೊಳ್ಳೋಣ. ಏನಂತೀರ? ಇಂಥ ಒಳ್ಳೆ ವಿಷಯಗಳನ್ನ ನೀವೊಬ್ಬರೇ ತಿಳಿದುಕೊಳ್ಳೋದೇ ಅಲ್ಲದೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.